ಇನ್ನು ಚಿಕ್ಕೋಡಿ ಸದಲಗಾ ಮತ್ತೆ ಕಾಂಗ್ರೆಸ್ ಪಾಲಾಗಿದೆ. ಗಂಡ ಹೆಂಡತಿ ಇಬ್ರು ಎರಡು ಕ್ಷೇತ್ರಗಳಲ್ಲಿ ನಿಂತಿದ್ರು. ಅದರಲ್ಲಿ ಗಂಡನಿಗೆ ಸೋಲಾಗಿರುವಂತದ್ದು ಚಿಕ್ಕೋಡಿ ಸದಲಗಾದಲ್ಲಿ ಗಣೇಶ್ ಹುಕ್ಕೇರಿ ಗೆಲುವನ್ನ ದಾಖಲಿಸಿಕೊಂಡಿದ್ದಾರೆ. ಆದ್ರೆ ಗೆಲುವಿನ ಅಂತರ ಬಹಳಷ್ಟು ಕಡಿಮೆ ಆಗಿದೆ. ಯಾಕಂದ್ರೆ ಪ್ರಕಾಶ್ ಹುಕ್ಕೇರಿ ಅವರ ಗೆಲುವಿನ ಅಂತರ ಯಾವತ್ತೂ ಕೂಡ ಒಂದು ಎಲೆಕ್ಷನ್ ನಂತರ ಮತ್ತೊಂದು ಎಲೆಕ್ಷನ್ ಗೆ ಹೆಚ್ಚಳ ಆಗ್ತಾ ಹೋಗ್ತಾ ಇತ್ತು. ಅದು 5,000 10,000 15,000 25,000 ಹೀಗೆ ಹೋಗಿತ್ತು. ಆದ್ರೆ ಮಗನ ವಿಚಾರದಲ್ಲಿ ಮಾತ್ರ ಮತಗಳ ಅಂತರ ಬಹಳಷ್ಟು ಕಡಿಮೆ ಆಗಿದೆ. 10,456 ಮತಗಳ ಅಂತರದಿಂದ ಗಣೇಶ್ ಹುಕ್ಕೇರಿ ಗೆಲುವನ್ನ ದಾಖಲಿಸಿಕೊಂಡಿದ್ದಾರೆ. ಚಿಕ್ಕೋಡಿ ಸದಲಗ ಈಗ ಕಾಂಗ್ರೆಸ್ನ ಭದ್ರಕೋಟೆಯಾಗಿ ಮತ್ತೆ ಮುಂದುವರೆದಿದೆ. ಪ್ರಕಾಶ್ ಹುಕ್ಕೇರಿ ಅವರು ತಮ್ಮ ಮಗನನ್ನು ಗೆಲ್ಲಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ.